हाय मक्कळे शुभोदय एल्लरिगू कन्नड तरगतिगे स्वागत नानु निम्म प्रीतिय कन्नड शिक्षके नव्या मक्कळे इंदिन तरगतियल्लि नावु ओंदु नीति कथे अथवा गादे मातिन ओंदु संबंधपट्टंत ओंदु कथेयन्न अथवा ओंदु पाठवन्नु नावु अभ्यास माडिद्वि अल्वा यावप्प आ पाठ आ नरि द्राक्षि टोमेटो हेळुवंत ओंदु टैटल अल्वा पाठद हेसरु गद्य पाठ हेरू नरे द्राक्षि टोमेटो पाठव ना पाठव अभ्यास अभ्यास प्रश्नोत्तर ना बिड़ी अल्वा इवत ना आ पाठद मुद्दे भाग अभ्यास पाठ यूद गद्य पाठ द्राक्षि टोमेटो टोमेटो रिविजन अथवा डे ಪುಟದ ಸಂಖ್ಯೆ 96 ಮತ್ತೆ 97 ಪದಗಳ ಅರ್ಥವನ್ನ ಬಿಡಿಸಿದೀವಿ ನಾವು ಹಾಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿದೀ ಅಂತ ಕೊಟ್ಟಿದ್ದಾರೆ ಟೋಟಲ್ ಎಷ್ಟು ಒಟ್ಟು ಎಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ 8 ಪ್ರಶ್ನೆಗಳು 8 ಪ್ರಶ್ನೆಗಳನ್ನು ಕೂಡ ನಾವು ನಿನ್ನೆ ದಿನ ಬಿಡಿಸಿದ್ವಿ ಹಾಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಟೋಟಲ್ ಎಷ್ಟು ಇದೆ ಒಟ್ಟು 7 ಇದೆ ಅಲ್ವಾ 7 ಪ್ರಶ್ನೆಗಳನ್ನು ನಾವು ಬಿಡಿಸಿದ್ವಿ ಹಾಗಾದ್ರೆ ಇವತ್ತು ದಿನ ನಾವು ಯಾವುದನ್ನು ಬಿಡಿಸಬೇಕು ಯಾವುದನ್ನು ಅಭ್ಯಾಸ ಮಾಡಿಕೊಳ್ತಿದ್ದೀವಿ ಭಾಗ ಇ ಅಲ್ವಾ ಪುಟದ ಸಂಖ್ಯೆ 97 ಪುಟದ ಸಂಖ್ಯೆ 97 ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಈ ಕೆಳಗಿನ ಮಾತುಗಳನ್ನು ಯಾರು ಯಾರು ಹೇಳಿ ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಮೊದಲ ಪ್ರಶ್ನೆಯನ್ನು ನೋಡೋಣ ಬರೆದಿದೆ ವಾಕ್ಯವನ್ನ ಈ ದ್ರಾಕ್ಷಿಗಳು ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ ಇದೊಂದು ತಿಂದರೆ ಇವನ್ನ ತಿಂದರೆ ನಾಲಿಗೆ ನಾಲಿಗೆ ಅಂತ ನಾಲಿಗೆ ಓಕೆನಾ ನಾಲಿಗೆ ಕೆಡುತ್ತವೆ ನಾಲಿಗೆ ಕೆಡುತ್ತದೆ ಈ ಮಾತನ್ನ ಯಾರು ಹೇಳಿದ್ರು ಹುಳಿ ದ್ರಾಕ್ಷಿ ಅಂತ ಎಟ್ಟುಕದ ದ್ರಾಕ್ಷಿ ಹುಳಿ ಅಂತ ಹೇಳುವಂತ ಒಂದು ಗಾದೆ ಮಾತು ಬಂದಿದೆ ಅಲ್ವಾ ಯಾರನ್ನ ಬಂದಿದೆ ನರಿಯಿಂದ ಬಂದಿದೆ ಹಾಗಾದ್ರೆ ಈ ದ್ರಾಕ್ಷಿಗಳು ಹುಳಿ ಇರ್ತವೆ ಇವನ್ನು ತಿಂದ್ರೆ ನಾಲಿಗೆ ಕೆಡುತ್ತೆ ತುಂಬಾ ಹಸಿವಾಗಿದೆ ಅಂತ ದ್ರಾಕ್ಷಿಯನ್ನ ತಿನ್ನ ಹಸುವಿನ ಆಸೆಯಿಂದ ದ್ರಾಕ್ಷಿ ಹಣ್ಣುಗಳನ್ನ ತಿನ್ಲಿಕ್ಕೆ ಹೋಗಿದ್ದು ಯಾರು ನರಿ ಅಲ್ವಾ ಹಾಗಾದ್ರೆ ಈ ಮಾತನ್ನ ಯಾರು ಹೇಳಿದ್ರು ಯಾರು ಯಾರಿಗೆ ಅಂತ ಇದೆ ಅಲ್ವಾ ನೋಡೋಣ ಯಾರು ಹೇಳಿದ್ರು ಈ ಮಾತನ್ನ ನರಿ ಹೇಳಿತು ಹೇಳಿತು ನಾವು ಪ್ರಾಣಿಗಳಿಗೆ ಹೇಳಿದಳು ಹೇಳಿದಳು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಬರೆಯಲ್ವಾ ಬರೆಯಲ್ಲ ಅಲ್ವಾ ಸೊ ಯಾರಿಗೆ ಯಾರಿಗೆ ಅಂತಂದ್ರೆ ನರಿ ತನ್ನ ಮನಸ್ಸಿನಲ್ಲಿ ಮನಸ್ಸಿಗೆ ಮನಸ್ಸಿನಲ್ಲಿ ಅಂದುಕೊಂಡಿತ್ತು ಅಂದುಕೊಂಡಿತ್ತು ತನ್ನ ಮನಸ್ಸಿನಲ್ಲಿ ಅಂದುಕೊಂಡಿತು ಯಾರಿಗೂ ಹೇಳಿಲ್ಲ ಅದಕ್ಕೆ ದ್ರಾಕ್ಷಿನ ತಿನ್ನಲಿಕ್ಕೆ ಆಗಲಿಲ್ಲ ಎಷ್ಟು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಜಿಗಿದು ಜಿಗಿದು ನೆಗೆದು ನೆಗೆದು ಹಾರುತ್ತೆ ಓಡಿ ಬಂದು ಹಾರುತ್ತೆ
ರೀತಿಲೇ ಮಾಡಿದ್ರು ಕೂಡ ಏನಾಗುತ್ತೆ, ಅದಕ್ಕೆ ದ್ರಾಕ್ಷಿ ಸಿಗೋದೇ ಇಲ್ಲ ಕೈಗೆ. ಹಾಗಾಗಿ ಏನ್ ಮಾಡುತ್ತೆ ಅದು, ಈ ಹುಳಿ ದ್ರಾಕ್ಷಿಗಳು ಹುಳಿ ಇದೆ ನನಗೆ ಸಿಗಲ್ಲ ಅಂತ ಕೂತ್ಕೊಂಡೇನು, ಅದು ಆ ವಸ್ತು ಸರಿ ಇಲ್ಲ, ಫುಡ್ ಸರಿ ಇಲ್ಲ ಹೇಳುವಂಥದ್ದನ್ನ ಇದು ನರಿ ಹೇಳುತ್ತೆ, ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ? ಹಾಗೆ ಎರಡನೇ ಪ್ರಶ್ನೆಯನ್ನ ನೋಡೋಣ. ಎಲ್ಲರೂ ಯೋಚನೆ ಮಾಡಿ ಅದು ಏನು ಮಾಡಿರಬಹುದು. ಬರ್ತೀನಿ, ಎಲ್ಲರೂ ಯೋಚನೆ ಮಾಡಿ ಅದು ಏನು ಮಾಡಿರಬಹುದು. ಅದು ಏನು ಮಾಡಿರಬಹುದು ಅಂತ ಹೇಳ್ತಾರೆ. ಯಾರು ಹೇಳೋದು ಅಂದ್ರೆ, ಈಗ ನರಿ ಏನ್ ಮಾಡ್ತು, ಏನ್ ಮಾಡ್ತು ಆಹಾರಕ್ಕೆ ಹುಳಿ ದ್ರಾಕ್ಷಿ ಏನ್ಮಾಯ್ತು, ದ್ರಾಕ್ಷಿ ಸಿಹಿಯಾದ ದ್ರಾಕ್ಷಿ ಸಿಗದೆ ಇರೋದ್ರಿಂದ ಅದೇನಂತು ಈ ದ್ರಾಕ್ಷಿಗಳು ಹುಳಿ ಇರ್ತವೆ ತಿಂದ್ರೆ ನಾಲ್ಕೆ ಕಿರುತ್ತೆ, ಚಲೋ ಆಯ್ತು ನಾನು ತಿಂದೆ ಇದ್ದದ್ದು, ನನ್ನ ಆರೋಗ್ಯ ಹಾಳಾಗ್ತಿತ್ತು ಅಂತ ಹೇಳ್ಕೊಂಡು ಏನ್ ಮಾಡ್ತು ಆ ತೋಟದಿಂದ ದ್ರಾಕ್ಷಿ ತೋಟದಿಂದ ಹೊರಗಡೆ ಬಂದು ಮುಂದೆ ನೆಡಲಿಕ್ಕೆ ಸಾಗತ್ತೆ. ಓಕೆನಾ? ಹಾಗಿದ್ರೆ ತುಂಬಾ ಹಸ್ಕೊಂಡಿತ್ತಲ್ವಾ ಅದು ಹೊಟ್ಟೆಗಾಗಿ ಏನ್ ಮಾಡಿರ್ಬೋದು ಅಂತ ಹೇಳಿ ಮಕ್ಕಳು ಯೋಚಿಸಿದಾಗ ಅವಾಗ ಗುರುಗಳು ಹೇಳ್ತಾರೆ, ಏನ್ ಹೇಳ್ತಾರೆ, ಎಲ್ಲರೂ ನೀವೇ ಯೋಚನೆ ಮಾಡಿರಿ, ಎಲ್ಲರೂ ಯೋಚನೆ ಮಾಡಿ ಅದು ಏನ್ ಮಾಡಿರ್ಬೋದು, ಮುಂದೆ ಏನ್ ಮಾಡಿರ್ಬೋದು ಅದು ಹೊಟ್ಟೆ ಹಸುವಿನ ಸಲುವಾಗಿ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಹಾಗಾದ್ರೆ ಯಾರು ಹೇಳಿದ್ದಿನ, ಯಾರು ಹೇಳಿದ್ದು, ಗುರುಗಳು ಹೇಳಿದ್ದು ಹೇಳಿದರು, ಯಾರಿಗೆ ಹೇಳಿದರು, ಯಾರಿಗೆ ಹೇಳಿದರು, ಎಲ್ಲ ಮಕ್ಕಳಿಗೆ ಇಲ್ಲಿ ಹೇಳಿದರು ಅನ್ನೋದಕ್ಕಿಂತ ಕೇಳಿದರು ಅಂತ ಹೇಳಿ ಬರೀತೀವಿ. ಬಿಕಾಸ್ ಯಾಕಂತಂದ್ರೆ ಇದು ಪ್ರಶ್ನೆಯನ್ನ ಕೇಳಿದ್ರು ಏನು ಮಾಡಿರ್ಬೋದು ಅಂತ ಹೇಳಿ ಕೇಳಿದರು. ಓಕೆನಾ? ಕೇಳಿದ್ರು, ಎಲ್ಲ ಮಕ್ಕಳಿಗೆ ಕೇಳ್ತಾರೆ. ಹಾಗಾದ್ರೆ ನಾನು ಏನು ಹಸ್ಕೊಂಡಿದ್ದೆ, ಹಾಗಾದ್ರೆ ಅದು ಹೊಟ್ಟೆ ಹಸುವಿನ ಸಲುವಾಗಿ, ಹಸುವನ್ನ ನೀಗಿಸುವ ಕಡಿಮೆ ಮಾಡೋ ಸಲುವಾಗಿ ಏನ್ ಮಾಡಿರ್ಬೋದು ಅಂತ ಹೇಳಿ ಗುರುಗಳು ಮಕ್ಕಳ ಹತ್ರನೇ ಕೇಳ್ತಾರೆ. ಓಕೆನಾ? ಮೂರನೇ ನೋಡೋಣ. ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ, ವಿವೇಕಗಳಾಗುತ್ತೀರಿ, ಸಜ್ಜನರಾಗುತ್ತೀರಿ. ಬರೆಯೋಣ. ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ, ಅಮ್ಮ ವಿವೇಕಿಗಳಾಗುತ್ತೀರಿ, ವಿವೇಕಿಗಳಾಗುತ್ತೀರಿ, ಸಜ್ಜನರಾಗುತ್ತೀರಿ. ಸಜ್ಜನರಾಗುತ್ತೀರಿ ಅಂತ ಹೇಳಿ ಯಾರು ಹೇಳ್ತಾರೆ ಇದನ್ನ, ಗುರುಗಳು ಮಕ್ಕಳಿಗೆ ಹೇಳ್ತಾರೆ. ಯಾವ ಸಂದರ್ಭದಲ್ಲಿ ಹೇಳ್ತಾರೆ, ಈ ಕಥೆಯನ್ನ ದೊಡ್ಡ ದೊಡ್ಡ ಕಥೆಗಳನ್ನ ನಾವು ಕೇಳೋದ್ರಿಂದ ಅಥವಾ ನಾವು ಬರೆಯೋದ್ರಿಂದ, ಕಥೆಯನ್ನ ಹೇಳೋದರಿಂದ ಮತ್ತು ಕೇಳೋದರಿಂದ ಏನಾಗುತ್ತೆ, ನಮಗೆ ಬುದ್ಧಿ ಹೆಚ್ಚು ಬುದ್ಧಿವಂತರಾಗ್ತೀವಿ ನಾವು, ಹಾಗೆ ವಿವೇಕಿಗಳಾಗುತ್ತೀವಿ, ಸಜ್ಜನರಾಗುತ್ತೀವಿ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಹಾಗಾದ್ರೆ ಯಾರು ಹೇಳಿದ್ದು ಅಂತಂದಿದ್ದು ನಾನು, ಗುರುಗಳು ಹೇಳಿದರು, ಇಲ್ಲಿ ಹೇಳಿದರು, ಹೇಳಿದ್ದೀರಿ ಏನು ಕೇಳಿದ್ರು, ಪ್ರಶ್ನೆಯನ್ನ ಕೇಳಿದ್ರು, ಹಾಗಾಗಿ ಹೇಳಿದರು. ಯಾರಿಗೆ ಹೇಳಿದರು, ಯಾರಿಗೆ ಹೇಳಿದರು, ಎಲ್ಲ ಮಕ್ಕಳಿಗೆ ಹೇಳಿದರು, ಎಲ್ಲ ಮಕ್ಕಳಿಗೆ ಹೇಳಿದರು. ಓಕೆ ಅಲ್ವಾ? ಬರ್ಕೊಂಡ್ಬಿಡ ನೀವು, ಮೂರು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ತಲ್ವಾ? ಹಾಗಾದ್ರೆ ನಾವು ನೆಕ್ಸ್ಟ್ ಏನ್ ಮಾಡೋಣ, ಭಾಷಾಭ್ಯಾಸಕ್ಕೆ ಹೋಗೋಣ. ಇದನ್ನ ನಾವು ಮಾಡಲಿ, ಬರ್ಸ್ತಾ ಇದ್ದೀನಿ ನಾ ಇದನ್ನ. ಬರ್ಕೊಂಡಿದ್ದೀರಾ ಎಲ್ಲರೂ?
ಉತ್ತರ ಸಿಕ್ಕಿದೆ ನಿಮಗೆ ಅಂತ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮುಂದಿನ ಭಾಗಕ್ಕೆ ಹೋಗೋಣ. ಅತೃಪ್ತಿ
ವಿರುದ್ಧಾರ್ಥಕ ಪದ ಒಂದನೇ ಸಮಾನಾರ್ಥಕ ಪದಗಳು ಇಡೀ ಪುಸ್ತಕದಲ್ಲಿ ಯಾವ್ಯಾವುದೆಲ್ಲ ಬರುತ್ತೆ ಅದನ್ನೆಲ್ಲವನ್ನು ನಾವು ಅಭ್ಯಾಸ ಮಾಡೋಣ. ನಿಮಗೆ ಎಕ್ಸಾಮ್ಗೆ ಪರೀಕ್ಷೆಗೆ ಏನಾಗುತ್ತೆ ತುಂಬ ಸಹಾಯವಾಗುತ್ತೆ. ನೀವು ಪ್ರತಿಯೊಬ್ಬರು ಏನು ಮಾಡಬೇಕು ದಿನಾನು ವಿಡಿಯೋವನ್ನು ನೋಡಬೇಕಾಗತ್ತೆ, ಯಾವುದೇ ದಿನವೂ ಮಿಸ್ ಮಾಡಬಾರ್ದು. ಯಾಕಂದರೆ ಪರೀಕ್ಷೆಗೆ ಎಷ್ಟು ದಿನ ಇದೆ, 9-10 ದಿನ ಇದೆ ಅಷ್ಟೇ ಅಲ್ವಾ, ಟೈಮ್ ಇಲ್ಲ ಅಲ್ವಾ. ಸೊ ಹಾಗಾಗಿ ಏನು ಮಾಡಬೇಕು, ನೀವು ಬೇಗ 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 ಓದಬೇಕು. ಅರ್ಥ ಆಯ್ತಲ್ವಾ, ಎಲ್ಲವನ್ನು ಓದಬೇಕು. ಸೊ ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ. ಏನನ್ಕೊಂಡಿದ್ದಾರೆ, ಈ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ಇಲ್ಲಿ ಬರ್ತೀನಿ ನಾನು, ಇಲ್ಲಿ ಮೇಲ್ಗಡೆ ಬರ್ತೀನಿ, ಆ ಭಾಗ ಈ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಅಂದ್ರೆ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ. ಓಕೆನಾ, ಬರೆಯೋಣ. ಕನ್ನಡಿ ಪುಸ್ತಕದಲ್ಲೇನೇ ಇದೆ. ಓಕೆನಾ, ಕನ್ನಡಿಗಳಲ್ಲಿನ ಗಂಟಿಗಿಂತ ದಂಟೆ ಮೇಲು. ಓಕೆ, ಕನ್ನಡಿಯೊಳಗಿನ ಗಂಟಿಗಿಂತ ಡ್ಯಾಶ್ ದಂಟೆ ಮೇಲು. ಕನ್ನಡಿಯೊಳಗಿರುವಂತಹ ಒಂದು ಗಂಟು, ಒಂದು ಚಿನ್ನದ ಗಂಟು ಅಥವಾ ಸಂಪ ಸಿರಿ ಸಂಪತ್ತು ಅಂತ ಏನ್ ಬೇಕಾದ್ರೂ ಹೇಳ್ಬೋದು. ಅದನ್ನ ನಾವು ಕನ್ನಡಿಯಲ್ಲಿ ಮಾತ್ರ ನೋಡ್ತೀವಿ, ಅಂದ್ರೆ ಎದುರುಗಡೆ ಇರಲ್ಲ, ಅದು ಕನ್ನಡಿಯಲ್ಲಿ ಅಷ್ಟೇ ಕಾಣಿಸುತ್ತೆ, ಪಾರದರ್ಶಕವಾಗಿರುತ್ತೆ ಅಂತ ಹೇಳ್ತೀವಲ್ವಾ. ಸೊ ಆ ಗಂಟಿಗಿಂತ ನಮಗೆ ಎಲ್ಲಿರೋ ದಂಟೆ ಇಷ್ಟ ಮೇಲು ಅಂದ್ರೆ ಉತ್ತಮ, ಮೇಲು ಅಂತಂದ್ರೆ ಉತ್ತಮ. ಸೊ ಹಾಗಂದ್ರೆ ಯಾವುದು ಉತ್ತಮ, ಕೈಯೊಳಗಿರೋ ಕೈಯೊಳಗಿನ ದಂಟೆ ಮೇಲು. ಇದು ಒಂದು ಗಾದೆ ಮಾತಾಗಲಿ, ಒಂದು ಪುಸ್ತಕದಲ್ಲಿ ಕಾಣ್ತೀರ. ಹಾಗಿದ್ರೆ ಇನ್ನೊಂದು ಯಾವ್ದು ನೋಡೋಣ, ಅಲ್ಲಿಗೆ ತಂದದ್ದು ಡ್ಯಾಶ್ ಏನಪ್ಪ, ಅಲ್ಲಿಗೆ ಬಂದದ್ದು ಪಂಚಾಮೃತ ಅಲ್ವಾ. ಗಾದೆ ಮಾತು ಕೊಟ್ಟಿದ್ದಾರೆ ನಿಮಗೆ ಪುಸ್ತಕದಲ್ಲಿ, ಇದೇ ದಿನ ನಾನು ಅದರಲ್ಲಿ ನಿಮಗೆ ಹೇಳಿದ್ದೆ ಅಲ್ವಾ. ಏನ್ ಹೇಳಿದ್ದೆ, ಪಂಚಾಮೃತ. ಪಂಚಾಮೃತ ಅಂದ್ರೆ ಯಾವ್ಯಾವುದು, ಪಂಚ ಅಮೃತ ಯಾರಲ್ಲಪ್ಪ ಅಮೃತಗಳು, ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತೊಂದ್ಯಾವುದು ಸಕ್ಕರೆ ಅಲ್ವಾ. ಹಾಲು ತುಪ್ಪ ಜೇನುತುಪ್ಪ ಮೊಸರು ಸಕ್ಕರೆ ಅಲ್ವಾ, ಐದು ಅಮೃತಗಳನ್ನು ಸೇರಿಸಿದ್ರೆ ಅದಕ್ಕೆ ಅದಕ್ಕೇನಂತ ಹೇಳ್ತಾರೆ, ಪಂಚಾಮೃತ ಅಂತ ಹೇಳಿ ಕರೀತಾರೆ. ಏನ್ ಪಂಚಾಮೃತ ಇದರಲ್ಲಿ, ಪಾಲಿಗೆ ಬಂದದ್ದು ಪಂಚಾಮೃತ. ನಮ್ಗೆ ಏನು ಸಿಗತ್ತೋ, ನಮಗೆ ಜೀವನದಲ್ಲಿ ಏನ್ ಲಭಿಸುತ್ತೋ ಅದನ್ನ ಅದನ್ನೇ ಪಂಚಾಮೃತ ಅಂತ ಹೇಳಿ ನಾವು ಭಾವಿಸ್ಬೇಕು. ಅತಿಯಾಗಿ ಆಸೆಯನ್ನು ನಾವು ಪಡಬಾರದು ಹೇಳುವಂಥದ್ದು ಈ ಗಾದೆ ಮಾತಿನ ಅರ್ಥವಾಗಿದೆ. ಹಾಗಾದ್ರೆ ಮುಂದಿನ ಗಾದೆ ಮಾತನ್ನು ನೋಡೋಣ. ಏನ್ ಕೊಟ್ಟಿದ್ದಾರೆ, ಎಟುಕದ ದ್ರಾಕ್ಷಿ ಡ್ಯಾಶ್ ಎಟುಕದ ದ್ರಾಕ್ಷಿ ಡ್ಯಾಶ್ ಏನಂತ ಹೇಳಿದ್ದಾರೆ, ನನಗೆ ಹೇಳದಂತೆ ಎಟುಕದ ದ್ರಾಕ್ಷಿ ಏನಂತ ಹೇಳದಂತೆ ಹುಳಿ. ನಮ್ಗೇನಾದ್ರೂ ಕೈಗೆ ಸಿಕ್ಕಿಲ್ಲ ಅಂತಂದ್ರೆ ಆ ವಸ್ತು ಅಥವಾ ವ್ಯಕ್ತಿ ಸರಿ ಇಲ್ಲ ಹೇಳುವಂಥದ್ದನ್ನು ನಾವು ಏನ್ ಮಾಡ್ತೀವಿ, ಜಡ್ಜ್ ಮಾಡ್ತೀವಿ, ನಾವು ಮನಸ್ಸಿನಲ್ಲಿ ಅನ್ಕೊಳ್ತೀವಿ ಅಲ್ವಾ. ಸೊ ಅದು ತಪ್ಪು.
ಹೇಳುವಂಥದ್ದು ಈಗ ಅದೇ ಮಾತನ್ನ ಎಟು ಬರೋ ದ್ರಾಕ್ಷಿ ಹುಳಿ ಅಂತ ಹೇಳಿ ನರಿ ಹೇಳಿದೆ. ನರಿಗೆ ಏನಾಗಿದೆ, ದ್ರಾಕ್ಷಿ ಕೈಗೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಏನಾಗಿದೆ, ಆ ದ್ರಾಕ್ಷಿನೇ ಸರಿ ಇಲ್ಲ, ಅದನ್ನ ತಿಂದ್ರೆ ಆರೋಗ್ಯ ಹಾಳಾಗೋಗುತ್ತೆ, ತುಂಬಾ ಹುಳಿ ಇದೆ ಅಂತ ಹೇಳಿ ಮನಸ್ಸಿನಲ್ಲಿ ಅದಕ್ಕದೇ ಅಂದ್ಕೊಳ್ಳುತ್ತೆ. ಸೊ ಅದು ನಾವು ನಮ್ಮ ಜೀವನದಲ್ಲಿ ಆತರ ನಾವು ಯಾವತ್ತೂ ಬೇರೆಯವರನ್ನ ನಾವು ಆತರ ಜಡ್ಜ್ ಮಾಡಬಾರ್ದು, ಆತರ ನಾವು ಅಂದ್ಕೋಬಾರ್ದು ಹೇಳುವಂಥದ್ದು. ಆಯ್ತಾ, ಈಗಾಗಲೇ ಅರ್ಥ ಆಗಿದೆ. ಓಕೆನಾ, ಹಾಗಿದ್ರೆ ಮುಂದಿನ ನೋಡೋಣ ಈ ಪಾಠದಲ್ಲಿ ಬಳಕೆಯಾಗಿರುವ ದುರುಕ್ತಿ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ಈ ಭಾಗ ಓಕೆ ದುರುಕ್ತಿ ನೋಡೋಣ. ಹಾಗಿದ್ರೆ ಪುಸ್ತಕದಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ, ಮೊದಲೇದು ಮಾದರಿ ಅಂತ ಕೊಟ್ಟಿದ್ದಾರೆ, ಮಾದರಿಯನ್ನು ಬರೀತೀನಿ ನಾನು. ಮಾದರಿ ಏನ್ ಕೊಟ್ಟಿದ್ದಾರೆ, ಗೊಂಚಲು, ಗೊಂಚಲು ಗೊಂಚಲು ಅಂತ ಕೊಟ್ಟಿದ್ದಾರಲ್ಲ. ಹಾಗಾದ್ರೆ ಮುಂದೆ ನೋಡೋಣ, ಹಾರುತ್ತ ಹಾರುತ್ತ ಅಂತ ಇದೆಯಲ್ಲ, ಹಾರುತ್ತ ಹಾರುತ್ತ ಅಂತ ಕೊಟ್ಟಿದ್ದಾರಲ್ಲ ನೋಡೋಣ, ಪುಸ್ತಕದಲ್ಲಿದೆ ಅಲ್ವಾ, ಎಲ್ಲಿದೆ ನೋಡಿ, ಹಾರುತ್ತ ಹಾರುತ್ತ ಅಂತ ಇದೆ. ನೆಗೆದು 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 ನೆಗೆದು, ಇದು ಬಿರುಕ್ತಿ ನೋಡಿ. ಎರಡು ಉಕ್ತಿ, ಎರಡು ಪದಗಳು ರಿಪೀಟ್ ಆಗುತ್ತೆ, ಒಂದು ಪದ ರಿಪೀಟ್ ಆಗುತ್ತೆ ಇನ್ನೊಂದ್ಸಲ, ಅದಕ್ಕೆ ಬಿರುಕ್ತಿ ಬಿರುಕ್ತಿ. ಓಕೆನಾ, ಎರಡನೇ ನೋಡೋಣ, ಇನ್ನೊಂದೇನ್ ಕೊಟ್ಟಿದ್ದಾರೆ, ಮೂರನ್ನ ಕೊಟ್ಟಿದ್ದಾರಲ್ವಾ, ಮೂರನ್ನ ಬುದ್ಧಿ ಸಿದ್ಧಿ, ನಿಮ್ಗೆ ಪುಸ್ತಕದಲ್ಲಿ ಹುಡುಕಿದ್ರೆ ಎಲ್ಲವೂ ಸಿಗತ್ತೆ ಅಲ್ವಾ, ಎಷ್ಟೊಂದೆಲ್ಲ ಇದೆ ನೋಡಿ. ಅದ್ವಿರುಕ್ತಿ ಹೇಳುವುದೆಲ್ಲ ನಮ್ಗೆ ಇದೆ, ನಮ್ಗೆ ನೋಡದೇ ಇಲ್ಲ ನಾವು ಅಲ್ವಾ. ಚೆನ್ನಾಗಿ ಓದಿದ್ರೆ ಏನಾಗುತ್ತೆ, ನಮ್ಗೆ ಬೇಗ 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 ಸಿಗುತ್ತೆ ಅಲ್ವಾ. ಎರಡು ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ, ಹಾಗಾಗಿ ಇವೆಲ್ಲವೂ ಕೂಡ ದ್ವಿರುಕ್ತಿಗಳಾಗಿವೆ. ಓಕೆ, ಹಾಗಿದೆ ಮುಂದೊಂದು ಮೇನ್ ಹೋಗೋಣ, ಏನ್ ಕೊಟ್ಟಿದ್ದಾರೆ ಮುಂದೊಂದು ಮೇನು, ಸ್ವಂತ ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದನ್ನ ರಬ್ ಮಾಡ್ತೀನಿ, ಈ ಕಡೆದು ಯಾವುದು ವಿರುದ್ಧ ಪದಗಳನ್ನ ನಾನು ರಬ್ ಮಾಡ್ತೀನಿ, ನಿಮ್ಗೆ ಬೇಗ 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 ಬರ್ಕೊಡ್ತೀನಿ ಆಯ್ತಾ. ಇದನ್ನೊಂದು ಅಭ್ಯಾಸ ಮಾಡಿಬಿಟ್ರೆ ಈ ಪಾಠ ಮುಗ್ದೋಗ್ಬಿಡುತ್ತೆ ಅಲ್ವಾ. ನೋಡಲ್ವ, ಸ್ವಂತ ವಾಕ್ಯಗಳಲ್ಲಿ ಉತ್ತರಿಸಿರಿ. ಒಂದೇದು ಮೀರುವುದು, ಓಕೆ. ಮಾವಿನ ಹಣ್ಣು ಕಂಡರೆ ಮಾವಿನ ಹಣ್ಣು ಕಂಡರೆ ಬಾಯಲ್ಲಿ ನೀರು ಮುಳುಗುತ್ತದೆ, ಅಲ್ವಾ. ಮಾವಿನ ಹಣ್ಣು ಅಂತಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತಲ್ವಾ. ಪ್ರೋತ್ಸಾಹಿಸು, ಪ್ರೋತ್ಸಾಹಿಸು. ಇದನ್ನ ಸ್ವಲ್ಪ ರಪ್ಪ ಮಾಡ್ಬಿಡ್ಲ ನಾನು,
ನಿಮಗೆ ಬರಲಿಕ್ಕೆ ನನಗೆ ಬರಲಿಕ್ಕೆ ಈಸಿ ಅನ್ನೋದು ನಿಮಗೂ ಅರ್ಥ ಆಗುತ್ತೆ ಅಲ್ವಾ. ಇದನ್ನು ಬರ್ಸ್ಬಿಡ್ತೀನಿ ನಾನು. ಓಕೆ, ಗುರುಗಳು ವಿದ್ಯಾರ್ಥಿಗಳಿಗೆ ಓದಲು ಪ್ರೋತ್ಸಾಹಿಸಿದರು. ಓಕೆ, ಮೂರನೇ ನೋಡೋಣ ಏನ್ ಕೊಟ್ಟಿದ್ದಾರೆ. ಲೀಲಾಜಾಲ, ಲೀಲಾಜಾಲವಾಗಿ ಲೀಲಾಜಾಲವಾಗಿ ಬರೆಯುವುದನ್ನು ನಾವು ಕಲಿಯಬೇಕು. ವಿದ್ಯಾರ್ಥಿಗಳು ಕಲ್ಪನಾ ಶಕ್ತಿ ಅಲ್ವಾ, ಕಲ್ಪನಾ ಶಕ್ತಿ. ವಿದ್ಯಾರ್ಥಿಗಳು ಕಲ್ಪನಾಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಸಜ್ಜನ ಐದು ಸಜ್ಜನರ ಸಹವಾಸವನ್ನು ನಾವು ಸಹವಾಸ ಒಳ್ಳೆಯದು. ಓಕೆ, ಆಮೇಲೆ ಲಾಸ್ಟ್ ಅನ್ನು ಕೊಟ್ಟಿದ್ದಾರೆ ನೋಡಿ, ಆಕರ್ಷಣೆ. ಬಾಹುಬಲಿಯ ಮೂರ್ತಿ ತುಂಬಾ ಆಕರ್ಷಣೀಯ, ಆಕರ್ಷಣ ಬೇಡ, ಅದು ಬೆಟ್ಟ ಬರೆಯೋದು ಬೇಡ. ಏನು ಮಾಡಂತಂದ್ರೆ ಮೂರ್ತಿ ನಮ್ಮ ಕರ್ನಾಟಕದ ಆಕರ್ಷಣೆ ಅಂತ ಬರೆಯೋಣ. ನಮ್ಮ ಆಕರ್ಷಣೆ ನೋಡಿ ನೋಡಿ ಏನ್ ಬರ್ತಿದ್ದೆ ನಾನು. ಸಜ್ಜನ ಸಹವಾಸವನ್ನ ಒಳ್ಳೆಯದು, ಸಜ್ಜನ ಸಹವಾಸವನ್ನು ನಾವು ಯಾವಾಗಲೂ ಮಾಡ್ಬೇಕು ಒಳ್ಳೆಯದು. ಆಕರ್ಷಣೆ ಬಾಹುಬಲಿ ಮೂರ್ತಿಯನ್ನು ನೀವು ನೋಡಿರ್ತೀರಾ, ಅದು ನಮ್ಮ ಕರ್ನಾಟಕದ ಆಕರ್ಷಕ, ಅದನ್ನು ನೋಡಿದ ಕೂಡಲೇ ಆಕರ್ಷಣೆ ಆಗುತ್ತೆ ಅಲ್ವಾ, ಚೆನ್ನಾಗಿದೆ ಅಲ್ವಾ. ಅದು ಕಲ್ಪನಾ ಶಕ್ತಿಯನ್ನು ನಾವು ಯಾವಾಗಲೂ ಏನ್ ಮಾಡ್ಬೇಕು, ಕಲ್ಪನಾ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಓಕೆನಾ, ಲೀಲಾಜಾಲ ಸುಲಭವಾಗಿ ನಾವು ಬರೆಯೋದನ್ನ ಕಲಿಬೇಕು. ಹಾಗೆ ಪ್ರೋತ್ಸಾಹಿಸುವ ಗುರುಗಳು ವಿದ್ಯಾರ್ಥಿಗಳಿಗೆ ಓದಲು ಪ್ರೋತ್ಸಾಹ ಮಾಡ್ತಾರಲ್ಲ ಯಾವಾಗ್ಲೂ. ಮಾವಿನ ಹಣ್ಣನ್ನ ತಿನ್ನದೆ ಬಾಯಲ್ಲಿ ನೀರು ಉರುತ್ತದೆ. ಮಾವಿನ ಹಣ್ಣು ನೀರು ಉರುದು ಬಾಯಲ್ಲಿ ಯಾವಾಗ ಎಲ್ಲರಿಗೂ ಇಷ್ಟ ಆಗುತ್ತಲ್ವ ಮಾವಿನ ಹಣ್ಣು ಕಂಡ್ರೆ. ಹಾಗೆ ಸೊ ಹಾಗಿದ್ರೆ ಮುಂದಿನ ಭಾಗವನ್ನು ನೋಡೋಣ. ಹೂ ಅಂತ ಇದೆ ನೋಡಿ, ಕೆಳಗಿನ ಪದಗಳನ್ನು ಬಿಡಿಸಿ ಬರೆದಿದೆ ಅವುಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ನೀವು ಇಲ್ಲಿಗೆ ಬರೆಯೋದು ಕಂಪ್ಲೀಟ್ ಆಗುತ್ತೆ. ಇವಾಗ ಏನ್ ಮಾಡ್ಬೇಕು ನೀವು ಕೇಳ್ಬೇಕು. ಇಲ್ಲಿ ನೋಡಿ, ಕೈಗೆಟುಕು ಅಂತ ಇದೆ. ಕೈಗೆ ಪ್ಲಸ್ ಎಟುಕು, ಕೈಗೆಟುಕು ಪದವನ್ನ
ಹೇಗೆ ಬಿಡಿಸಿದ್ದಾರೆ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪರೀಕ್ಷೆಯಲ್ಲೂ ಕೂಡ ನಿಮಗೆ ಕೊಡ್ತಾರೆ. ಕೈಗೆ ತುಕ್ಕು ಈ ಪದವನ್ನ ಬಿಡಿಸಿ ಬರೆದಾಗ ಡ್ಯಾಶ್. ಬೇರೆ ಬೇರೆ ಮೂರು ತರದ ಉತ್ತರವನ್ನ ಕೊಟ್ಟಿರ್ತಾರೆ. ಮೂರು ರೀತಿಯಲ್ಲಿ ಅವ್ರು ಏನ್ ಮಾಡಿರ್ತಾರೆ, ಪದಗಳನ್ನ ಬಿಡಿಸಿರ್ತಾರೆ. ಸೊ ಯಾವುದು ಕರೆಕ್ಟ್ ಆಗಿ ಬಿಡಿಸಿದ್ದು ಹೇಳುವಂಥದ್ದನ್ನ ನೀವು ಮಾರ್ಕ್ ಮಾಡ್ಬೇಕಾಗತ್ತೆ. ಓಕೆ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಎರಡನೇ ನೋಡಿ, ಪಂಚಾಮೃತ. ಪಂಚ ಪ್ಲಸ್ ಅಮೃತ. ಕೈಯೊಳಗಿನ, ಕೈ ಕನ್ನಡಿಯೊಳಗಿನ. ಕನ್ನಡಿ ಪ್ಲಸ್ ಒಳಗಿನ, ಕನ್ನಡಿಯೊಳಗಿನ. ಓಕೆ. ವಿದ್ಯಾರ್ಥಿ, ವಿದ್ಯಾರ್ಥಿ. ವಿದ್ಯಾ ಪ್ಲಸ್ ಅರ್ಥಿ, ವಿದ್ಯಾರ್ಥಿ. ಸಜ್ಜನ, ಸತ್ ಜನ, ಸಜ್ಜನ. ನೋಡಿ ಹೇಗೆ ಪದವನ್ನು ಬಿಡಿಸೋದು ಅಂತ ಹೇಳಿ ನೋಡಿದ್ರಿ ನೀವು ಮನೆಯಲ್ಲಿ, ಇನ್ನೊಂದ್ಸಲ ಓದ್ಕೊಳ್ಬೇಕು. ಓಕೆನಾ? ಹಾಗಿದ್ರೆ ಪುಟದ ಸಂಖ್ಯೆ 99 ಲಾಸ್ಟ್ ಪುಟ ಇದೆ ನೋಡಿ. ಪಾಠದ ಲಾಸ್ಟ್ ಪೇಜ್ ಬರೀಬೇಕು, ಓದ್ಬೇಕು ನೀವು. ಪೂರಕ ಓದು. ಈ ಹಾಡನ್ನು ಎಲ್ಲರೂ ಕೂಡಿ ಹಾಡಿರಿ ಹಾಗೂ ಪ್ರಸ್ತುತ ಗದ್ಯದಲ್ಲಿನ ವಿಚಾರಗಳೊಂದಿಗೆ ಇರುವ ಸಾಮ್ಯತೆಯನ್ನು ಗಮನಿಸಿರಿ. ಓಕೆ. ಇಲ್ಲಿ ನೋಡಿ, ಇಲಿಯ ಸಹಾಯ ಅಂತ ಹೇಳುವಂಥದ್ದೊಂದು ಕತೆ ಇದೆ ನೋಡೋಣ. ಪದ್ಯ ಕೂಡ ಪದ್ಯವಾಗಿ ಅವರು ಪದ್ಯದಲ್ಲಿ ಕಥೆಯನ್ನ ಬರೆದಿದ್ದಾರೆ ಅಲ್ವಾ? ಏನು ಪದ್ಯಪ್ಪ ನೋಡೋಣ. ಒಂದಾನೊಂದು ಕಾಡಿತ್ತು, ಕಾಡಲ್ಲಿ ಸಿಂಹ ಒಂದಿತ್ತು. ಮರದಡಿ ತಾನು ಮಲಗಿತ್ತು, ಮೈ ಮೇಲೆ ಇಲಿಯು ಕುಳಿತಿತ್ತು. ಓಕೆ. ಒಂದಾನೊಂದು ಕಾಡಿತ್ತಂದ್ರೆ ಕಾಡಿನಲ್ಲಿ ಸಿಂಹ ಇತ್ತು. ಸಿಂಹ ಏನ್ ಮಾಡಿತ್ತು? ಮರದಡಿ ತಾನು ಮಲಗಿತ್ತು. ಮರದ ಕೆಳಗಡೆ ಏನ್ ಮಾಡಿತ್ತು? ಮಲ್ಕೊಂಡಿತ್ತು. ಮೈ ಮೇಲೆ ಏನ್ ಮಾಡ್ತಿತ್ತು? ಇಲಿ ಬಂದು ಆಟಾಡ್ತಿತ್ತು, ಕುತ್ಕೊಂಡಿತ್ತಂತೆ ಇಲಿಯು. ಸಿಂಹಕ್ಕೆ ಸಿಟ್ಟು ಬಂದಿತ್ತು. ಸಿಂಹಕ್ಕೆ ನಿದ್ದೆ ಮಾಡಕೊಡ್ತಿಲ್ಲ ಇಲಿ ಅಂತ ಹೇಳಿ ಕೋಪ ಮಾಡ್ಕೊಂಡ್ಬಿಡ್ತಂತೆ. ಗಪ್ಪನೆ ಇಲಿಯ ಹಿಡಿದಿತ್ತು. ಗಪ್ಪನೆ ಎರಡು ಕೈಯನ್ನು ಸೇರಿಸಿ ಇಲಿಯನ್ನ ಹಿಡ್ಕೊಂಡು, ಕ್ಷಮಿಸು ಸಿಂಹ, ಬಿಟ್ಟು ಬಿಡು, ಮುಂದೆ ಸಹಾಯ ಮಾಡುವೆ. ಧೈರ್ಯದ ಇಲಿಯು ಕೇಳಿತ್ತು. ಮುಂದೆ ನಿನಗೆ ಸಹಾಯ ಮಾಡ್ತೀನಿ, ನನಗೆ ಇವಾಗ ನೀನು ತಿನ್ಬೇಡ, ನೀನು ಕೋಪ ಮಾಡ್ಕೊಂಬೇಡ, ನನ್ನನ್ನು ಬಿಟ್ಬಿಡು ಅಂತ ಹೇಳಿ ಕೇಳ್ಕೊಳತ್ತಂತೆ. ದಯಮಾಡಿ ಕ್ಷಮಿಸಿಬಿಡು ನನ್ನ ಅಂತ ಹೇಳಿ ಕೇಳ್ಕೊಳತ್ತಂತೆ. ಗಹ ಗಹಿಸಿ ಸಿಂಹ ನಕ್ಕಿತ್ತು, ನಿನ್ನ ಸಹಾಯ ನನಗೆಂತು. ನೀನ್ ನನಗೆ ಸಹಾಯ ಮಾಡ್ತೀಯ, ಹ ಹ ಅಂತ ಹೇಳಿ ಗಹ ಗಹನೆ ಅಂತಂದ್ರೆ ಹ ಹ ಅಂತ, ನೀನ್ ನನಗೆ ಸಹಾಯ ಮಾಡ್ತೀಯ. ಹೋಗಲೇ ಪುಟ್ಟ ಬದುಕಿಕೋ, ಜಂಬದಿ ಸಿಂಹ ಕಳಿಸಿತ್ತು. ಹೋಗಲೇ ಪುಟ್ಟ, ನಿನ್ ಬದುಕೋ ಹೋಗು, ನೀನ್ ನನಗೆ ಸಹಾಯ ಮಾಡೋದ ನೀನು ಅಂತ ಹೇಳ್ಕೊಂಡು ಅದನ್ನ ಬಿಟ್ ಕಳಿಸ್ತಂತ. ಜಂಬ ಮಾಡ್ಕೊಂಡು ನೀ ನನಗೆಲ್ಲ ಸಹಾಯ ಮಾಡ್ತೀಯ, ನೀ ಇಷ್ಟು ಚಿಕ್ಕ ಇದೀಯ, ನಾನು ಇಷ್ಟು ದೊಡ್ಡ ಇದ್ದೀನಿ, ನಿನ್ನಿಂದ ನನಗೆ ಏನು ಸಹಾಯ ಆಗತ್ತೆ ಅಂತ ಹೇಳಿ ಜಂಬ ಅಂತ ಸಿಂಹಕ್ಕೆ. ಓಕೆನಾ? ಮತ್ತೊಮ್ಮೆ ಸಿಂಹ ಮಲಗಿತ್ತು. ಮತ್ತೊಂದಿನ ಅದೇ ಥರ ಮಲ್ಕೊಂಡಿತ್ತಂತೆ ಸಿಂಹ. ಬಲೆ ಎಳಿಯದ್ದು ಸಿಲುಕಿತ್ತು. ಬಲೆ ಎಳಿಯೋದು ಸಿಲುಕೊಂಡಿತ್ತಂತೆ. ಬಲೆ ಅಂದರೆ ಯಾರೋ ಒಬ್ರು ಬಲೆ ಹಾಕಿರ್ತಾರೆ, ಸಿಂಹ ಅದ್ರೊಳಗೆ ಸಿಕ್ಕಾಕೊ ಬೀಳ್ಬಿಡುತ್ತೆ. ತಕ್ಷಣ ಇಲಿಯು ಬಂದಿತ್ತು. ಆ ಟೈಮಿಗೆ ಏನು ಮಾಡ್ತು? ಅದೇ ಇಲಿ ಸಿಂಹದ ಹತ್ರ ಬರತ್ತಂತೆ. ಹಲ್ಲಲ್ಲಿ ಬಲೆಯ ಕಡಿದಿತ್ತು. ಅದ ಹಲ್ಲು ಇಲಿ ಹಲ್ಲು ತುಂಬ ಶಾರ್ಪ್ ಇರುತ್ತಲ್ಲ, ಎಂಥ ವಸ್ತುವನ್ನಾದರೂ ಅದು ಕೊರೆಯುವಂಥ ತಾಕತ್ತು ಶಕ್ತಿ ಅದಕ್ಕೆ ಸಾಮರ್ಥ್ಯ ಇರುತ್ತೆ ಇದೆ ಅಲ್ವಾ? ಸೊ ಏನು ಮಾಡ್ತಂಥದ್ದು ಬಲೆ ಅಂದರೆ ಗೊತ್ತುಂಟಲ್ಲ ನಿಮಗೆ, ನೆಟ್ಟು ಮೀನನ್ನು ಹಿಡಿತೀರಾ, ಕೆಲವೊಂದು ಪ್ರಾಣಿಗಳನ್ನ ಹಿಡೀಲಿಕ್ಕೆ ನೀವು ಬಲೆಯನ್ನು ಯೂಸ್ ಮಾಡ್ತೀರಲ್ವಾ? ಸೊ ಅಂಥ ಬಲೆಯನ್ನು ಏನು ಮಾಡ್ತಂತೆ, ಹಲ್ಲಲ್ಲಿ ಕಡಿದಿತ್ತು, ಹಲ್ಲಲ್ಲಿ ಕಟ್ ಮಾಡಿಬಿಡ್ತಂತೆ. ಬಲೆಯಿಂದ ಸಿಂಹವ ಬಿಡಿಸಿತ್ತು. ಆ ಬಲೆಯಿಂದ ಸಿಂಹವನ್ನು ಕಾಪಾಡಿತ್ತು, ಬಿಡಿಸ್ತು. ಸಿಂಹದ ಜಂಬ ಇಳಿದಿತ್ತು. ಸಿಂಹದ ಜಂಬ, ಸಿಂಹ ಏನು ಮಾಡಿತ್ತು? ನಿನ್ನ ಕೈಲಿ ನನಗೆ ಯಾವುದೇ ರೀತಿಯಂಥ ಸಹಾಯ ಆಗಲ್ಲ, ಹೋಗು ಬದುಕು ಅಂತ ಹೇಳಿ ಹೇಳಿತ್ತಲ್ಲ ಅವತ್ತು, ಅದು ನೆನಪಾಗತ್ತೆ. ಅದಕ್ಕೆ ಜಂಬ ಎಲ್ಲ ಇಳಿದಿತ್ತು, ಜಂಬ ಕರೆದು ಬಿಟ್ಟಿತ್ತು. ಹಿರಿದು ಕಿರಿದು ಭೇದವೂ ಇಲ್ಲ ಎಂಬ ಪಾಠವ ಕಲಿತಿತ್ತು. ಚಿಕ್ಕ ಪ್ರಾಣಿ ಅಥವಾ ದೊಡ್ಡ ಪ್ರಾಣಿ ಹೇಳುವಂಥ ಒಂದು ಭೇದ ಭಾವವನ್ನು ಮಾಡಬಾರ್ದು. ಒಂದಾದೊಂದು ಕಾಲದಲ್ಲಿ ಯಾವುದಾದ್ರೂ ಒಂದು ಕಾಲದಲ್ಲಿ ನಮಗೆ ಚಿಕ್ಕವರಿಂದನೂ ಸಹಾಯ ಆಗುತ್ತೆ, ಅಥವಾ ತುಂಬ ದೊಡ್ಡ ಪ್ರಾಣಿಗಳಿಂದನೂ, ಅಥವಾ ತುಂಬ ದೊಡ್ಡ ವ್ಯಕ್ತಿಗಳಿಂದನೂ ಕೂಡ ಸಹಾಯ ಆಗುತ್ತೆ. ನಾವು ಬಡವರು ಅಂತ ಅವ್ರ ಕೈಯಲ್ಲಿ ಏನೂ ಆಗಲ್ಲ, ಏನು ಅಥವಾ ವಯಸ್ಸಾದವ್ರು ನಮ್ಮ ಅಥವಾ ಅವ್ರ ಕೈಯಲ್ಲಿ ಏನೂ ಆಗಲ್ಲ, ಚಿಕ್ಕ ಮಕ್ಕಳು ಅವ್ರ ಕೈಯಲ್ಲಿ ಏನೂ ಆಗಲ್ಲ, ಅದರ ಭೇದ ಭಾವವನ್ನು ನಾವು ಏನು ಮಾಡಬಾರ್ದು. ಆ ಥರ ಮಾಡದೆ ಇದ್ರೆ ನಮಗೇನಾಗುತ್ತೆ, ನಮಗೆ ಅವರಿಂದ ಯಾವತ್ತಾದರೂ ಒಂದಿನ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಸಹಾಯ ಆಗುತ್ತೆ ಅನ್ನೋದೇ
ಈ ಪದ್ಯದ ಸಾರಾಂಶವಾಗಿದೆ ಅಂದ್ರೆ ಈ ಕಥೆ ಸಾರಾಂಶವಾಗಿದೆ ಅರ್ಥ ಆಯ್ತಲ್ವಾ ಸೋ ಇಲ್ಲಿಗೆ ಈ ಪಾಠ ಮುಗಿತು ನಾವು ಮುಂದಿನ ತರಗತಿಯಲ್ಲಿಂದ ನಾವು ಏನು ಮಾಡ್ ಸ್ಟಾರ್ಟ್ ಮಾಡ್ತಾ ಇದೀವಿ ಗ್ರಾಮರ್ ಸ್ಟಾರ್ಟ್ ಮಾಡ್ತಾ ಇದೀವಿ ವ್ಯಾಕರಣವನ್ನ ವರ್ಣಮಾಲೆಗಳನ್ನ ಆಗಿರಬಹುದು ದ್ವಿರಕ್ತಿಗಳನ್ನ ಕಲಿಯೋಣ ನಾಮಪದಗಳನ್ನ ಕಲಿಯೋಣ ಹಾಗೆ ಜೋಡುಪದ ಹಾಗೆ ತುಂಬಾ ಹಲವಾರುಗಳನ್ನ ನಿಮಗೆ ಏನೇನು ಎಕ್ಸಾಮಿಗೆಲ್ಲ ಏನೇನು ರಿಲೇಟೆಡ್ ಆಗಿ ಏನೇನು ಬೇಕೋ ಅದೆಲ್ಲವನ್ನ ನಾವು ಇನ್ನೊಂದ್ಸಲ ನೀವು ಆಲ್ರೆಡಿ ಕಲ್ತಿದ್ದೀರಾ ಇದನ್ನೆಲ್ಲವನ್ನೂ ಕೂಡ ನಾವು ಇನ್ನೊಂದ್ಸಲ ಅಭ್ಯಾಸ ಮಾಡೋಣ ಆಯ್ತಾ